ಶಾಸ್ತ್ರಗಳನ್ನ ಎಲ್ಲಾ ವೀಕ್ಷಕರಿಗೂ ಸಮಾಧಿಪತ್ರ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕುಟುಂಬ ನಮಸ್ಕಾರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು 2023ರಂದು ಮಾಸ ಭವಿಷ್ಯ ಪ್ರತಿ ಮಾಸವೂ ಕೂಡ ನೀವು ವೀಕ್ಷಿಸ್ತಾ ಬರ್ತಾ ಇದ್ದೀರಾ, ಖಂಡಿತ ತುಂಬ ಸಂತೋಷ. ಹಾಗೆ ಬರುತ್ತಿರುವಂತಹ ಸೆಪ್ಟೆಂಬರ್ ಮಾಸದಲ್ಲಿ ನಮ್ಮದೇ ರಾಶಿಯಾಗಿರುವಂತಹ ಒಂದು ದ್ವಾದಶ ರಾಶಿ ಕೂಡ ನಮ್ಮ ರಾಶಿಯಾಗಿರುವಂತಹ ಒಂದು ಮಕರ ರಾಶಿ ಯಾವ ರೀತಿಯಾಗಿದೆ ಅಂತ ನೋಡೋಣ. ವೀಕ್ಷಕರೇ, ಶನಿಯ ಮಕರ ರಾಶಿಯ ಒಂದು ಒಡೆತನ ಅಂತ ಹೇಳಿ ಒಡೆಯ ಇದು ಮಣ್ಣಿನ ಮತ್ತು ಚಲಿಸಬಲ್ಲದಂತಹ ಚಿಹ್ನೆ ಆಗಿದೆ ಅಂತ ಹೇಳ್ಬೋದು. ಈ ರಾಶಿಯವರು ತಮ್ಮ ಸ್ವಭಾವದಲ್ಲಿ ಹೆಚ್ಚು ಸಮರ್ಪಿತ ಮತ್ತು ಕ್ರಮಬದ್ಧರಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಇವರು ಅಂದ್ರೆ ಈ ರಾಶಿಯಲ್ಲಿರುವಂತಹ ಜನರು ಇತರ ವಿಷಯಗಳ ಜೊತೆಗೆ ಪ್ರಯಾಣದಲ್ಲಿ ಹೆಚ್ಚು ಆಸಕ್ತಿ ಹೊಂದಿರ್ತಾರೆ. ಹಾಗೆ ವಿದೇಶದಲ್ಲಿಯೂ ಸಹ ಹೆಸರು ಮಾಡುವಂತಹ ಒಂದು ಅವರಲ್ಲಿ ಪವರ್ ಇರ್ತದೆ ಅಂತ ಹೇಳ್ಬೋದು ಈ ರಾಶಿಯವರಿಗೆ ಅಂತೇಳಿ ಹೇಳ್ಬೋದು. ಇನ್ನು ಈ ಒಂದು ಮಾಸದಲ್ಲಿ ಗುರು ರಾಹು ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಮಿಶ್ರ ಫಲಿತಾಂಶಗಳನ್ನು ಎದುರಿಸಬಹುದು. ಶನಿಯನ್ನು ಒಂದನೇ ಮತ್ತು ಎರಡನೇ ಮನೆಯ ಅಧಿಪತಿಯಾಗಿ ಎರಡನೇ ಮನೆಯಲ್ಲಿ ಇರಿಸಲಾಗುವುದು. ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಶುಕ್ರನು ಹಿಮ್ಮುಖ ಚಲನೆಯಲ್ಲಿ ಏಳನೇ ಮನೆಯನ್ನು ಕೂಡ ಅಕ್ಟೋಬರ್ 2023ರಿಂದ ಆಕ್ರಮಿಸಿಕೊಳ್ಳುತ್ತಾನೆ ಅಂತ ಹೇಳಿ ತಿಳಿಸಲಾಗಿದೆ. ಹಾಗೆ ಬುಧವು ಸಹ ಆರನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಎಂಟನೇ ಮನೆಯನ್ನು ಆಕ್ರಮಿಸಿಕೊಳ್ಳುತ್ತದೆ. ಈ ಒಂದು ರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಇರುವ ಕಾರಣ ಪ್ರಯಾಣ ಮಾಡುವಾಗ ಹಣದ ನಷ್ಟವನ್ನು ಅವರು ಎದುರಿಸುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಎಚ್ಚರಿಕೆಯಿಂದ ಇರಬೇಕಾಗ್ತದೆ ವೀಕ್ಷಕರೇ. ಖಂಡಿತ ಈ ರಾಶಿಯವರು ಈ ಒಂದು ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇದ್ರೆ ಬಹಳ ಅನುಕೂಲ ಅವರಿಗೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ತಮ್ಮ ಮನೆಯಲ್ಲಿನ ವಸ್ತುಗಳು ಸಹ ಕಳುವಾಗುವಂತಹ ಒಂದು ಸಂಭವ ಕಾಣ್ತಾ ಇದೆ. ಕಳೆದು ಹೋಗುವ ಅಥವಾ ಕಳ್ಳತನವಾಗುವಂತಹ ಸಂಭವ ಕಾಣ್ತಾ ಇದೆ. ಆದಷ್ಟು ಜಾಗರೂಕರಾಗಿರೋದು ಸೂಚನೆ ತೋರ್ತಾ ಇದೆ ಒಂದು ರಾಶಿಯವರಿಗೆ. ಒಂದು ಮಾಸದಲ್ಲಿ ಆದಷ್ಟು ಜಾಗ್ರತೆಯಿಂದ ಇರಿ ವೀಕ್ಷಕರೇ. ಇನ್ನು ನಾಲ್ಕನೇ ಮನೆಯಲ್ಲಿ ರಾಹುವಿನ ಇರುವಿಕೆಯಿಂದಾಗಿ ಹೆಚ್ಚಿನ ವೆಚ್ಚ ಕೂಡ ಉಂಟಾಗಬಹುದು ಈ ಒಂದು ರಾಶಿಯವರಿಗೆ ಅಂತ ಹೇಳಲಾಗಿದೆ. ನಾಲ್ಕನೇ ಮನೆಯಲ್ಲಿ ರಾಹುವಿನ ಇರುವಿಕೆಯಿಂದಾಗಿ ಆರೋಗ್ಯದಲ್ಲಿಯೂ ಸಹ ಹೊಟ್ಟೆಗೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಣಬಹುದು. ಹಾಗೆ ಪ್ರೀತಿಯ ಗ್ರಹವಾದ ಶುಕ್ರನು ಏಳನೇ ಮನೆಯನ್ನು ಹಿಮ್ಮುಖವಾಗಿ ಆಕ್ರಮಿಸಿಕೊಂಡಿದೆ. ಈ ಒಂದು ಮಾಸದಲ್ಲಿ ಶುಕ್ರನ ಸ್ಥಾನದಿಂದಾಗಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳಿಗೆ ಕೂಡ ಕಾರಣವಾಗಬಹುದು ಮತ್ತು ಸಂಬಂಧಗಳಲ್ಲಿ ಕಡಿಮೆ ಸಾಮರಸ್ಯವನ್ನು ಕೂಡ ಉಂಟು ಮಾಡಬಹುದಾಗಿದೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಶುಕ್ರ ಗ್ರಹವು ಸಹ ಐದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿರುವುದರಿಂದ ಇವರು ತಮ್ಮ ವೃತ್ತಿಯಲ್ಲಿ ಹಿನ್ನಡೆಯನ್ನು ಕೂಡ ಸ್ವಲ್ಪ ಮಟ್ಟಿಗೆ ಎದುರಿಸಬಹುದಾದಂತಹ ಸಂಭವ ಇದೆ ಅಂತ ಹೇಳಿ ತೋರ್ಬರ್ತಾ ಇದೆ. ಕೆಲವೊಂದು ರಾಶಿಗಳಲ್ಲಿ ಒಂದು ಮಿಶ್ರ ಫಲಿತಾಂಶವನ್ನು ಹೊಂದಿರ್ತಾರೆ. ಅಂತಹ ಸಮಯದಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ಕಾಣಬಹುದು. ಹಾಗಾಗಿ ಈ ಒಂದು ರಾಶಿಗೂ ಸಹ ಕೆಲವೊಂದು ಚಿಕ್ಕ ಪುಟ್ಟಗಳ ಸಮಸ್ಯೆಗಳು ಕಂಡುಬಂದ್ರು ಸಹ ಅದಕ್ಕೆ ಚಿಕ್ಕದಾಗಿ ಪರಿಹಾರ ತಿಳಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರು 108 ಬಾರಿ ಓಂ ನಮ ಶಿವಾಯ ಎಂದು ಪಠಣೆ ಮಾಡಿದ್ರೆ ತುಂಬಾ ಅನುಕೂಲ ಅಂತ ಹೇಳ್ಬೋದಾಗಿದೆ. ಖಂಡಿತ ವೀಕ್ಷಕರೇ, 108 ಬಾರಿ ಈ ಒಂದು ಓಂ ನಮ ಶಿವಾಯ ಒಂದು ಪಂಚತಂತ್ರವನ್ನ ಈ ಒಂದು ಶಿವನ ಒಂದು ನಾಮಸ್ಮರಣೆ ಮಾಡ್ಕೊಳ್ಳಿ, ತುಂಬಾ ಅನುಕೂಲ ಆಗ್ತದೆ. ಇಲ್ಲಪ್ಪ ನಮಗೆ ಆಗೋದಿಲ್ಲ ಅಂತಂದ್ರೆ ಈ ಒಂದು ಓಂ ನಮ ಶಿವಾಯ ಎನ್ನುವಂತಹ ಚಿಕ್ಕದಾದಂತಹ ಒಂದು ಮಂತ್ರನ ಪಠನೆ ಮಾಡಿಕೊಳ್ಳಿ ಅಂತ ಹೇಳುತ್ತಾ ನಿಮ್ಮಲ್ಲಿ ಇರುವಂತಹ ಸಮಸ್ಯೆ ನಿವಾರಣೆ ಆಗ್ತದೆ ಅಂತ ಹೇಳುತ್ತಾ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.